ಹುಬ್ಬಳ್ಳಿಯ ಚೆನ್ನಮ್ಮ ಮೈದಾನಕ್ಕೆ ಗಣೇಶ ಹಬ್ಬದ ಆಚರಣೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕರ್ನಾಟಕದ ಹೈಕೋರ್ಟ್ಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ, ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ನ್ಯಾಯ ಒದಗಿಸಿದೆ, ನ್ಯಾಯ ಸಿಕ್ಕಿದೆ. ಚಾಮರಾಜಪೇಟೆಯ ಮೈದಾನದ್ದು ಮತ್ತು ಹುಬ್ಬಳ್ಳಿಯ ಚೆನ್ನಮ್ಮ ಮೈದಾನದ್ದು ಎರಡೂ ವ್ಯತ್ಯಾಸ ಇತ್ತು. ಆದರೂ ಅಂಜುಮನ್ ಸಂಸ್ಥೆಯವರು ಮೂರ್ಖತನದಿಂದ ಇದಕ್ಕೆ ವಿರೋಧ ಮಾಡಿದ್ದು ಬಟ್ಟ ಬಯಲಾಗಿದ್ದಾರೆ. ಸೊ ಇವರು ಇವರು ಬಣ್ಣ ಬಯಲಾಗಿದೆ, ಇವರು ಹಿಂದೂ ವಿರೋಧಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇದೆ. ಅಷ್ಟೇ ಅಲ್ಲ, ಸಂವಿಧಾನ ವಿರೋಧಿ ಕೂಡ. ಚಾಮರಾಜಪೇಟೆಯ ಮೈದಾನದ್ದು ಜಾಗದ ವಿವಾದ ಆಗಿತ್ತು. ಸೊ ಇಲ್ಲಿ ಹುಬ್ಬಳ್ಳಿಯ ಮೈದಾನದ್ದು ಜಾಗದ ವಿವಾದ ಇಲ್ಲ. 10 ವರ್ಷದ ಹಿಂದೆಯೇ ಸುಪ್ರೀಂ ಕೋರ್ಟ್ ಇದು ಕಾರ್ಪೊರೇಷನ್ ಜಾಗ ಅಂತನ್ನುವಂಥ ಭಾಳ ಸ್ಪಷ್ಟವಾದಂಥ ಉಲ್ಲೇಖ ಇದೆ. ಅಲ್ಲಿ ಆ ರೀತಿಯ ಉಲ್ಲೇಖ ಇರಲಿಕ್ಕಿಲ್ಲ. ಸೊ ಇಲ್ಲಿ ಉಲ್ಲೇಖ ಇದ್ದಂಥ ಸಮಯದಲ್ಲಿ ಇಲ್ಲಿಯ ಕಾರ್ಪೊರೇಷನ್ ಅವರಿಗೆ ಹಕ್ಕಿರುತ್ತೆ. ಸೊ ಅಲ್ಲಿ ಯಾವುದೇ ಚಟುವಟಿಕೆಯನ್ನು ಮಾಡಬಹುದು, ಎಕ್ಸೆಪ್ಟ್ ಕಟ್ಟಡವನ್ನು ಕಟ್ಟಾಗಿಲ್ಲ ಅಷ್ಟೇ. ಸೊ ಕಾರ್ಯಕ್ರಮ ಈಗ ಅಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ, ಹಣ್ಣಿನ ವ್ಯಾಪಾರ ನಡೆಯುತ್ತೆ, ಹೀಗೆ ಬೇರೆ ಬೇರೆ ರೀತಿಯ ಆ ಮೈದಾನದಲ್ಲಿ ಚಟುವಟಿಕೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಗಣೇಶನ ಹಬ್ಬ, ಗಣೇಶನ ಮೂರ್ತಿಯನ್ನು ನಾವು ಕೂಡಿಸಿ 3 ದಿನ 2 ದಿನ 5 ದಿನ ನಾವು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೀವಿ ಅಂತ ಅನ್ನೋದಕ್ಕೆ ಇವತ್ತು ಅಂಜುಮನ್ ಇಸ್ಲಾಂನವರು ವಿರೋಧ ಮಾಡಿದ್ದು ಸಂವಿಧಾನ ವಿರೋಧಿಗಳು. ನಮ್ಮ ಹಿಂದೂ ನ್ಯಾಯಾಲಯದ ವಿರೋಧಿಗಳು ಅಂತ ನಾನು ಹೇಳ್ತೀನಿ. ಇಂಥವರಿಗೆ ಬಹಿಷ್ಕಾರ ಹಾಕಬೇಕು ಅಂತ ಹೇಳಿ ನಾನು ಇನ್ನೊಮ್ಮೆ ನಮ್ಮ ಹುಬ್ಬಳ್ಳಿಯ ಚೆನ್ನಮ್ಮ ಮೈದಾನಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ನ್ಯಾಯಾಲಯಕ್ಕೆ ಅಭಿನಂದನೆಗಳನ್ನು, ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ನ್ಯಾಯ ಸಿಕ್ಕಿದೆ. ಸೊ ನಾಳೆ ಅತ್ಯಂತ ವಿಜೃಂಭಣೆಯಿಂದ, ಶಾಂತ ರೀತಿಯಿಂದ, ಸೌಹಾರ್ದದಿಂದ, ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನಾವು ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಎಲ್ಲ ಹಿಂದೂಗಳು ಇವತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಈ ಸಮಯದಲ್ಲಿ ಹೇಳ್ತಾ ಇದ್ದಾರೆ.